ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಇವತ್ತು ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಥವಾ ಪ್ರಾಫಿಟ್ಸ್ ಆರ್ ಗೇನ್ಸ್ ಫ್ರಮ್ ಪ್ರೊಫೆಷನ್ ಬಿಸ್ನೆಸ್ ಆರ್ ಎ ಪ್ರೊಫೆಷನ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಆಲ್ರೆಡಿ ನಾವು 2022-21 ಕ್ವಶನ್ ಪೇಪರ್ ಮಾಡಿದ್ವಿ. ಈಗ ನಾವು 2020 ಕ್ವಶನ್ ಪೇಪರ್ ಅಲ್ಲಿ ಒಂದು 12 marks ಕ್ವಶನ್ ನೋಡೋಣ. ಕ್ವಶನ್ ಹೇಗಿದೆ ಅಂತ ನೋಡೋಣ. ನೋಡಿ, ಕ್ವಶನ್ ಓದ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಫಾಲೋಯಿಂಗ್ ಇಸ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಮಿಸ್ಟರ್ ಗಣೇಶ್ ಫಾರ್ ದ ಇಯರ್ ಎಂಡಿಂಗ್ 31st of March 2019. ಸೊ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಎಲ್ಲಾ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ, ಕ್ರೆಡಿಟ್ ಸೈಡ್ ಅಲ್ಲಿ ಒಂದಷ್ಟು ಇನ್ಕಮ್ಸ್ ಕೊಟ್ಟಿದ್ದಾನೆ. ಆ ಇನ್ಕಮ್ ಅಲ್ಲಿ ಎಕ್ಸ್ಪೆನ್ಸಸ್ ಅಲ್ಲಿ ಯಾವ್ದು ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್, ಯಾವ್ದು ಇನ್ಅಡ್ಮಿಸಬಲ್ ಇನ್ಕಮ್ಸ್ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ನಮ್ಗೆ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್, ಅಡ್ಮಿಸಬಲ್ ಇನ್ಕಮ್ಸ್ ನಾಟ್ ರೆಕಾರ್ಡೆಡ್ ಯಾವಾಗ್ಲೂ ಅಡ್ಜಸ್ಟ್ಮೆಂಟ್ ಅಲ್ಲೇ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಇವೆರಡೂ ಕೂಡ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಸಿಗೋದಿಲ್ಲ. ಹಾಗಾದ್ರೆ ನಾವು ಪ್ರಾಬ್ಲಮ್ನ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಎಲ್ಲರಿಗೂ ಅದೇ ದೊಡ್ಡ ಕ್ವಶನ್ ಮಾರ್ಕ್. ನಾವು ಯಾವಾಗ್ಲೂ ಅಷ್ಟೇ ಅಡ್ಜಸ್ಟ್ಮೆಂಟ್ ಇಂದಾನೇ ಸ್ಟಾರ್ಟ್ ಮಾಡಬೇಕು. ಅಡ್ಜಸ್ಟ್ಮೆಂಟ್ ನೋಡಿದ್ರೆ, ಮಿಸ್ಟರ್ ಗಣೇಶ್ ಓನ್ಸ್ ಎ ಹೌಸ್ ಪ್ರಾಪರ್ಟಿ ವಿಚ್ ಈಸ್ ಬೀಯಿಂಗ್ ಯೂಸ್ ಬೈ ಹಿಮ್ ಫಾರ್ ದ ಫಾಲೋಯಿಂಗ್ ಪರ್ಪಸಸ್: 25% ಕಾರ್ಪೆಟ್ ಏರಿಯಾ ಫಾರ್ ಹಿಸ್ ಓನ್ ಬಿಸ್ನೆಸ್, 25% ಆಫ್ ಕಾರ್ಪೆಟ್ ಏರಿಯಾ ಫಾರ್ ಹಿಸ್ ಓನ್ ರೆಸಿಡೆನ್ಸ್, 50% ಕಾರ್ಪೆಟ್ ಏರಿಯಾ ಈಸ್ ಲೆಟ್ ಔಟ್ ಫಾರ್ ರೆಸಿಡೆನ್ಶಿಯಲ್ ಪರ್ಪಸ್. ಇದೊಂದೇ ಅಡ್ಜಸ್ಟ್ಮೆಂಟ್ ಇರೋದು. ಅಂದ್ರೆ ಗಣೇಶ್ದೆ ಓನ್ ಬಿಲ್ಡಿಂಗ್ ಇದೆಯಂತೆ, ಆ ಬಿಲ್ಡಿಂಗ್ ಅಲ್ಲಿ 25% ಜಾಗನ ಅವನ್ ಬಿಸ್ನೆಸ್ ಮಾಡ್ಕೊಳ್ತಾ ಇದ್ದಾನಂತೆ, ಇನ್ನೊಂದು 25% ಅವನೇ ವಾಸವಾಗಿದ್ದಾನಂತೆ, ಇನ್ನೊಂದು 50% ನ ಯಾರಿಗೋ ಬಾಡಿಗೆ ಕೊಟ್ಟಿದ್ದಾನಂತೆ. ನೋಡಿ, ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋದು ಬರೀ 25% ಮಾತ್ರ. ಸೇ, ಯಾವುದೇ ಎಕ್ಸ್ಪೆನ್ಸಸ್ ಆ ಬಿಲ್ಡಿಂಗ್ ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಿರೋದು, 25% ಮಾತ್ರನೇ ಬಿಸ್ನೆಸ್ದು, ಇನ್ನ 75% ಬಿಸ್ನೆಸ್ದಲ್ಲ, ಅದು ನಾನ್ ಬಿಸ್ನೆಸ್ ಆಗುತ್ತೆ, ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಹಾಗಾದ್ರೆ ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಿರೋ ಯಾವ್ಯಾವ ಎಕ್ಸ್ಪೆನ್ಸಸ್ ಇದೆ ಅದನ್ನ ನೋಡೋದಕ್ಕೆ ಮುಂಚೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ನಮ್ಗೆ ನೆಟ್ ಪ್ರಾಫಿಟ್ ಅಂತ ಹೇಳಿ 58,000 rupees ಕೊಟ್ಟಿದ್ದಾರೆ. ಫಸ್ಟ್ ಅದನ್ನ ಬರೆದು ಬಿಡೋಣ. ಈಗ ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಿರೋ ಎಕ್ಸ್ಪೆನ್ಸಸ್ ಯಾವ್ದಾವ್ದಿದೆ ಇಲ್ಲಿ ನೋಡ್ತಾ ಹೋದ್ರೆ, ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂತ ಹೇಳಿ ಆನ್ 13,000 ಅಂತ ಇದೆ. ಆ 13,000 ಅಲ್ಲಿ 3,000 rupees ರಿಲೇಟೆಡ್ ಟು ಹೌಸ್ ಪ್ರಾಪರ್ಟಿ ಅಂತ ಇದೆ. ನೋಡಿ, ಹೌಸ್ ಪ್ರಾಪರ್ಟಿ ಮೇಲೆ ಫೈರ್ ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿದ್ದಾರೆ, ಅದಕ್ಕೆ 3,000 rupees ಪ್ರೀಮಿಯಂ ಕಟ್ಟಿದ್ದಾರೆ. ಆದ್ರೆ ಆ 3,000 ಪ್ರೀಮಿಯಂ ಏನ್ ಅಮೌಂಟ್ ಇದೆ ಹೌಸ್ ಪ್ರಾಪರ್ಟಿ ಮೇಲೆ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿರೋದು, ಅದರಲ್ಲಿ 25% ಮಾತ್ರನೇ ಬಿಸ್ನೆಸ್ ಸಂಬಂಧಪಟ್ಟಿರೋದು, ಇನ್ನ 75% ಅದು ಬಿಸ್ನೆಸ್ಗೆಲ್ಲ ಸ್ವಂತಕ್ಕೆ ಅಂತ ಮತ್ತೆ ಬೇರೆಯವರಿಗೆ ಬಾಡಿಗೆ ಕೊಟ್ಟಿರೋದ್ರಿಂದ, ಫಸ್ಟ್ ನಾವಿಲ್ಲಿ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಹೌಸ್ ಪ್ರಾಪರ್ಟಿ 3,000 ಮೇಲೆ 75% ಅಂದ್ರೆ 2,250 rupees ಅಷ್ಟು ನಾವು ಇನ್ಅಡ್ಮಿಸಬಲ್ ಮಾಡಬೇಕಾಗುತ್ತೆ. ಇದಾದ ನಂತರ ಇನ್ನೇನಿದೆ ಹೌಸ್ ಪ್ರಾಪರ್ಟಿಗೆ? ರಿಪೇರ್ಸ್ ಟು ಹೌಸ್ ಪ್ರಾಪರ್ಟಿ ಅಂತ ಇದೆ. ಇದು ಕೂಡ ಅಷ್ಟೇ, ರಿಪೇರ್ಸ್ ಟು ಹೌಸ್ ಪ್ರಾಪರ್ಟಿ. ಇಲ್ಲಿ ರಿಪೇರ್ಸ್ ಟು ಹೌಸ್ ಪ್ರಾಪರ್ಟಿ ಅಂತ 11,000 ಇದೆ, ಇದರಲ್ಲೂ ಕೂಡ 75% ಇನ್ಅಡ್ಮಿಸಬಲ್ ಆಗುತ್ತೆ. 75% ಎಷ್ಟಾಗುತ್ತೆ ಅದನ್ನ ಚೆಕ್ ಮಾಡಬೇಕಾಗುತ್ತೆ. ಚೆಕ್ ಮಾಡಿದಾಗ ನಮಗೆ 11,000 × 75% ಹೊತ್ತಿದ್ರೆ 8,250 rupees ಇನ್ಅಡ್ಮಿಸಬಲ್ ಆಗುತ್ತೆ. ಹಾಗೆ ಮುಂದಕ್ಕೋದ್ರೆ ಇನ್ನ ಏನು ಇಲ್ಲ, ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಿರೋದು ಇನ್ನೇನು ಇಲ್ಲ, ಇವೆರಡೇ ಅಡ್ಜಸ್ಟ್ಮೆಂಟ್ಗಳೇ ಇರೋದು. ಈಗ ಇದಾದ ನಂತರ ನಾವು ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗೀತು, ಈಗ ಒಂದೊಂದಾದ್ಮೇಲೆ ಬರೋಣ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಸ್ಯಾಲರೀಸ್ ಬಿಸ್ನೆಸ್ದು ಬಿಟ್ಬಿಡಿ, ಅಡ್ವರ್ಟೈಸ್ಮೆಂಟ್ ಬಿಸ್ನೆಸ್ದು ಬಿಟ್ಬಿಡಿ,
ಸಂಡ್ರಿ ಎಕ್ಸ್ಪೆನ್ಸಸ್ ಅದು ಕೂಡ ಬಿಸ್ನೆಸ್ ಡೇ. ಬಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಇದೆ, ಇದು ಯಾವಾಗ್ಲೂ ಕೂಡ ಇನ್ಅಡ್ಮಿಸಬಲ್ ಆಗುತ್ತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಮೌಂಟ್ 12,000 rupees ಇದೆ, ಹಾಗೆ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಆಗಿದೆ. ಇನ್ಕಮ್ ಟ್ಯಾಕ್ಸ್ ಇದು ಕೂಡ ಆಲ್ವೇಸ್ ಇನ್ಅಡ್ಮಿಸಬಲ್, ಮುಖಾಮುಖಿ ನೋಡಕ್ ಹೋಗ್ಬಿಡಿ, ಸ್ಟ್ರೇಟ್ ಆಗಿ ತಗೊಂಡ್ಬಿಡಿ, ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಮನೆ ಖರ್ಚು ಇದು ಕೂಡ ಅಷ್ಟೇ, ಪ್ಯೂರ್ಲಿ ಇನ್ಅಡ್ಮಿಸಬಲ್ ಆಗುತ್ತೆ, 12,500. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್ ನೋಡಿ, ಬ್ಯಾಡ್ ಡೆಟ್ಸ್ ಬಿಸ್ನೆಸ್ ಬಿಟ್ಬಿಡಿ. ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ನೋಡಿ, ಯಾವುದೇ ಪ್ರಾವಿಷನ್ ಯಾವುದೇ ರಿಸರ್ವ್ ಕಾಣಿಸಿದ್ರೆ ಅದನ್ನ ನಾವು ಇನ್ಅಡ್ಮಿಸಬಲ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ, 11,500. ರಿಪೇರ್ಸ್ ಟು ಹೌಸ್ ಪ್ರಾಪರ್ಟಿ ಆಗಿದೆ. ಮುನಿಸಿಪಲ್ ಟ್ಯಾಕ್ಸಸ್ ಟು ಹೌಸ್ ಪ್ರಾಪರ್ಟಿ ಇದೊಂದು ಬಿಟ್ಟಿದ್ವಿ, ಮುನಿಸಿಪಲ್ ಟ್ಯಾಕ್ಸಸ್ ಆನ್ ಹೌಸ್ ಪ್ರಾಪರ್ಟಿ 13,600 rupees ಇದೆ. ಇದರಲ್ಲಿ 75% ಅಷ್ಟು ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ, 13,600 × 75% ಈಸ್ 10,200 ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ನೋಡಿ, ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಆದ್ರೆ ಬಿಸ್ನೆಸ್, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಓನರ್ ಪರ್ಸನಲ್ ಪಾಲಿಸಿ ಅದು, ಅದಕ್ಕೆ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ 18,000 rupees. ಡೊನೇಷನ್ಸ್ ಟು PMNRF ಅಂದ್ರೆ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್, ಯಾವುದೇ ಕಾರಣಕ್ಕೂ ಒಬ್ಬ ಬಿಸ್ನೆಸ್ ಮ್ಯಾನ್ ಡೊನೇಷನ್ಸ್ ಚಾರಿಟೀಸ್ ಕೊಡೋದು ತಪ್ಪಾಗುತ್ತೆ. ಸೊ ಅದಕ್ಕೋಸ್ಕರ ಡೊನೇಷನ್ಸ್ ಟು PMNRF ಅಂದ್ರೆ ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ ಇದು ಕೂಡ ಇನ್ಅಡ್ಮಿಸಿಬಲ್ ಆಗುತ್ತೆ. ಡಿಪ್ರಿಸಿಯೇಷನ್ ಆಲ್ವೇಸ್ ಬಿಸ್ನೆಸ್, ಯಾವುದೇ ಕಾರಣಕ್ಕೂ ಎಲ್ಲೂ ತಗೊಳಕ್ಕೆ ಹೋಗ್ಬೇಡಿ. ಅಲ್ಲಿಗೆ ಡೆಬಿಟ್ ಸೈಡ್ ಅಲ್ಲಿ ಇರತಕ್ಕಂತಹ ಎಲ್ಲಾ ಪಾಯಿಂಟ್ಗಳು ಮುಗೀತು, ಈಗ ಕ್ರೆಡಿಟ್ ಸೈಡ್ ಬರೋಣ. ಕ್ರೆಡಿಟ್ ಸೈಡ್ ನೋಡಬೇಕಾದ್ರೆ ಯಾವಾಗ್ಲೂ ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಬಿಟ್ಟು ಬೇರೆ ಯಾವುದೇ ಪಾಯಿಂಟ್ ಅಲ್ಲೂ ನೋಡಕ್ಕೆ ಹೋಗ್ಬಾರ್ದು. ಇಲ್ಲಿ ಗ್ರಾಸ್ ಪ್ರಾಫಿಟ್ ಬಿಸ್ನೆಸ್ ಬಿಟ್ಬಿಡಿ. ರೆಂಟಲ್ ಇನ್ಕಮ್ ಅಂತ ಇದೆ, ಅದು 50% ಅಂತ ಹೇಳಿದ್ದಾನೆ. ಸಿ, ಮನೆ 50% ಏನು ಕೊಟ್ಟಿದ್ದಾನೆ, ಬಾಡಿಗೆ ಕೊಟ್ಟಿದ್ದಾನೆ, ಅದಕ್ಕೋಸ್ಕರ ಅದನ್ನ ಫುಲ್ಲಿ ಇನ್ಅಡ್ಮಿಸಿಬಲ್ ಇನ್ಕಮ್ ಆಗುತ್ತೆ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಅಂತ ಇದೆ, ಇದು ಕೂಡ ಇನ್ಅಡ್ಮಿಸಿಬಲ್ ಇನ್ಕಮ್ ಆಗುತ್ತೆ. ಇಂಡಿಯನ್ ಕಂಪನಿ ಎಷ್ಟು, 24,000. ವಿನ್ನಿಂಗ್ ಫ್ರಮ್ ಲಾಟ್ರಿ ನೋಡಿ, ಬಿಸ್ನೆಸ್ ಮಾಡೋದು ಬಿಟ್ಬಿಟ್ಟು ಇವನ್ ಲಾಟ್ರಿ ಆಡ್ಕೊಂಡು ಕೂತ್ಕೊಂಡಿದ್ದಾನೆ, ಅದಕ್ಕೋಸ್ಕರ ಇದು ಕೂಡ ಇನ್ಅಡ್ಮಿಸಿಬಲ್ ಆಗುತ್ತೆ, 40,000 rupees. ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್, ಬಿಸ್ನೆಸ್ ಮಾಡೋ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ದಾನೆ, ಸೊ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ 22,000. ನೆಕ್ಸ್ಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಅಂತ ಹೇಳಿದ್ದಾನೆ, ಇದು ಕೂಡ ಅಷ್ಟೇ, ಪ್ರಾಫಿಟ್ ಆನ್ ಸೇಲ್ ಆಫ್ ಸೆಕ್ಯೂರಿಟೀಸ್ 50,000 rupees, ಇದು ಕೂಡ ಇನ್ಅಡ್ಮಿಸಿಬಲ್ ಆಗುತ್ತೆ. ಅಲ್ಲಿಗೆ ನಮಗೆ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ಮುಗೀತು, ಡೆಬಿಟ್ ಮುಗೀತು, ಕ್ರೆಡಿಟ್ ಮುಗೀತು. ಈಗ ಫಸ್ಟ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡಬೇಕು, ಎಲ್ಲಿಗೆ, ನೆಟ್ ಪ್ರಾಫಿಟ್ ಗೆ. 2,250, 8,250, 12,000, 17,000, 12,500, 11,500, 10,200, 18,000, 12,000. ಟೋಟಲ್ ಮಾಡಿದ್ರೆ 1,03,700 ಬರ್ತಾ ಇದೆ. ಈಗ ಇದನ್ನ ಮಾಡಿದ್ರೆ ಎಷ್ಟಾಗುತ್ತೆ, 1,61,700 ಆಗುತ್ತೆ. ಈ 1,61,700 ನ ಇದು ಪ್ಲಸ್ ವ್ಯಾಲ್ಯೂ ಹಾಕೋಣ. ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್ ಇಲ್ಲಿ ಏನೂ ಇಲ್ಲ, ಅದಕ್ಕೆ 1,61,700 ಇನ್ಅಡ್ಮಿಸಿಬಲ್ ಇನ್ಕಮ್ ನ ಮೈನಸ್ ಮಾಡಬೇಕು. 38 + 24 + 40 + 22 + 50
174,000 ಮೈನಸ್ ಮಾಡಬೇಕು. ನೋಡಿ, ಇನ್ಕಮ್ಗಿಂತಲೂ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ. ಸೊ ಇನ್ಕಮ್ಗಿಂತಲೂ ಎಕ್ಸ್ಪೆನ್ಸಸ್ ಜಾಸ್ತಿ ಇರೋದ್ರಿಂದ ಮೈನಸ್ ವ್ಯಾಲ್ಯೂ ಬರ್ತಾ ಇದೆ. 1,61,700 ಅಂದ್ರೆ 12,300 ರುಪೀಸ್ ಲಾಸ್ ಅಲ್ಲಿ ಇದೆ. ಹಾಗೆ ಅಡ್ಮಿಸಿಬಲ್ ಇನ್ಕಮ್ ನಾಟ್ ರೆಕಾರ್ಡೆಡ್ ಏನೂ ಇಲ್ಲ. ಹಾಗಾದ್ರೆ ನಮ್ಮ ಹತ್ರ 12,300 ರುಪೀಸ್ ಲಾಸ್ ಅಲ್ಲಿದೆ. ನಾವೇನ್ ಮಾಡೋಣ, ಇನ್ಕಮ್ ಫ್ರಮ್ ಬಿಸ್ನೆಸ್ ಮೈನಸ್ ವ್ಯಾಲ್ಯೂ ಇರೋದ್ರಿಂದ ಲಾಸ್ ಅಂತ ಗೊತ್ತಾಗುತ್ತೆ. ನೀವು ಪಾಸಿಟಿವ್ ವ್ಯಾಲ್ಯೂ ಬಂದಾಗ ಪ್ರಾಫಿಟ್ ಅಂತ ಹೇಳಬೇಕು, ಲಾಸ್ ಅಂತ ಇಲ್ಲಿ ಬರೀಬೇಕಾಗುತ್ತೆ. ಅಲ್ಲಿ ಮೈನಸ್ ಬರ್ದಿರೋದ್ರಿಂದ ನಮಗೆ ಅವಶ್ಯಕತೆ ಏನೇ ಇಲ್ಲ, ಇನ್ಕಮ್ ಫ್ರಮ್ ಬಿಸ್ನೆಸ್ ಈಸ್ ನೆಗೆಟಿವ್ ಅಂತ ಬರೀತೀವಿ. ಸಿ, ಏನಾದರೂ ಟೋಟಲ್ ಅಲ್ಲಿ ಮಿಸ್ಟೇಕ್ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕ್ಲಿಯರಾ? ಐ ಹೋಪ್ ಏನು ಚೇಂಜಸ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಅರ್ಥ ಆಗಿದ್ರೆ ದಯವಿಟ್ಟು ನಮ್ಮ ಸಾಯಿ ಸ್ಟಡಿ ಸರ್ಕಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಆಗಿದ್ರೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ, ಅದರಿಂದ ನನಗೊಂದು ಸ್ವಲ್ಪ ಎನ್ಕರೇಜ್ಮೆಂಟ್ ಸಿಗುತ್ತೆ ಅಷ್ಟೇ. ಥ್ಯಾಂಕ್ ಯು.